ಟಿಪ್ಪಣಿ ಮಾಡಿರುವಂತೂ ನಾನಂತೂ ಗದ್ದಿಲ್ಲ ಈ ವೇದಿಕೆ ಮೇಲೆ ಬರೋರು ಯಾರು ಇಲ್ಲ ಅಂತ ಎಲ್ಲ ಕೋಪಿನಂತೇನೆ. ನಮ್ಮ ಚುನಾವಣೆ ಚುನಾವಣೆಯನ್ನ ಮಾಡೋಣ, ಯಾರಿಗೆ ಮಾಡಬೇಕು. ಆಮೇಲೆ ಸಿದ್ದರಾಮಯ್ಯವ್ರ ಬಗ್ಗೆ ಓಲ್ವೇಸ್ ಗೌರವ ಇದೆ, ಅವ್ರ ಬಗ್ಗೆ ನೋಡಿದ್ರಿ. ಅವರು ಒಬ್ಬ ದೇಶದ ನನಗೆ ಅವರು ಸಹ ಹೆಚ್ಚಿನ ರೀತಿ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ ಸರ್. ನಾನು ಸಾಧ್ಯಕ್ಕಾಗಿದ್ದಾಗ ನೀವು ಜೊತೆಯಲ್ಲಿದ್ರಿ. ನನಗೆ ಈ ತಾಲೂಕಿನಲ್ಲಿ 6 ಬುರಾಜಿ ಶಾಲೆಯನ್ನ ಕೊಟ್ರು, ಒಂದು ಚಿತ್ತೂರು ರಾಣಿ ಚೆನ್ನಮ್ಮ ಶಾಲೆ, ಇಡೀ ಕರ್ನಾಟಕದಲ್ಲಿ ಎರಡೇ ಜಾಗ ಅಲ್ಲ, ಅದರಲ್ಲಿ ಒಂದು ಕೆಆರ್ ಪೇಟೆ ಇತ್ತು. 40 ಕೋಟಿಯನ್ನು ದಾನವನ್ನು ನನಗೆ ಕೊಟ್ರು. ಅವ್ರ ಬಗ್ಗೆ ನನಗೆ ಗೌರವ ಇದೆ, ಎಲ್ಲೂ ನಾನು ಟೀಕೆ ಟಿಪ್ಪಣಿ ಮಾಡೋದು. ನಾವು ರಾಜಕಾರಣಿಗೆ ಯಾವ ಪಾರ್ಟಿಯಲ್ಲಿ ನಿಂತಿರ್ತೀವಿ ಅಲ್ಲಿ ಮತ ಕೇಳ್ಕೊಳ್ಳೋದು ನಮ್ಮ ಧರ್ಮ. ಹಿರಿಯರ ಬಗ್ಗೆ ನಾವೆಲ್ಲೂ ಟೀಕೆಯನ್ನು ನಾವು ಮಾಡೋಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಗೌರವ ಇದೆ. ನಿಮ್ಮ ಬಗ್ಗೆ ನಾವು ಅಷ್ಟ ಗೌರವ ಇದೆ. ದೇವಸ್ಥಾನ ನಿರ್ಮಾಣ ಆಗೋ ಟೈಮ್ನಲ್ಲಿ ನಾನು ಮೊದಲು ಚುನಾವಣೆಯಲ್ಲಿ ಗೆದ್ದಾಗ ಫೌಂಡೇಶನ್ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತಾಯಿ ದೇವಸ್ಥಾನ ನನಗೆ ಆಶೀರ್ವಾದ ದೊರಕಿದೆ, ನಿಮ್ಮ ಆಶೀರ್ವಾದದಿಂದ ನಾನು ಸೇವಕನಾಗಿ ದುಡಿತೀನಿ ಅಂತೇಳಿ ಹೆಚ್ಚಾಗಿ ಮಾತಾಡಬಾರ್ದು. ಯಾಕೆಂದ್ರೆ ನಮ್ಮ ಬಸವರಾಜನವರು ಬೇರೆ ತಾಲೂಕು ಹೋಗುವ ಅಂತ ಇದೆ. ಅವ್ರು ಬೆಳಿಗ್ಗೆ 9 ಗಂಟೆ 8 ವರೆಗೆ ತಿಂಡಿ ಮಾಡಿ ಹುಟ್ಟಿದ್ದಾರೆ. ಇನ್ನೂ ಅವರು ಏನು ರಸ್ತೆಯಲ್ಲಿ ಟೀ ಕಾಫಿನೂ ಸಹ ಕೊಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಮುದಾಯ, ನಮ್ಮ ಸಂಗೊಳ್ಳಿ ರಾಜಣ್ಣ, ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ಬೇಕು ಅಂತೇಳಿ. ಆಮೇಲೆ ಸುಲಭ ಅಲ್ಲ ಆ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ. ದಾನ ಧರ್ಮ ಮಾಡೋದ್ರಲ್ಲಿ ಎತ್ತದ ಕೈ ಅಂತ ಹೇಳಿದ್ರೆ ನಮ್ಮ ಬಸವರಾಜಣ್ಣವರು ಬಗ್ಗೆ ನಾನು ಮತ್ತೆ ಮತ್ತೆ ನಿಮಗೆ ಮತ್ತೆ ಮತ್ತೆ ನಾನು ಅಭಿನಂದನೆಯನ್ನ ಹೇಳ್ತಾ, ಅವರು ಸದಾ ನಮ್ಮ ತಾಲೂಕು ಇನ್ನೂ 1-2-3 ಸಾರಿ ತಾವು ಬರ್ಬೇಕಾಗ್ತದೆ ಗುರುಗಳ, ಇನ್ನೂ 2-3 ಸಾರಿ ಬರ್ಬೇಕು ಆ ದೇವಸ್ಥಾನ ಪೂಜೆಗೆ ತಾವು ಬರ್ತೀರಿ ಅಂತ ಹೇಳಿದ್ರಿ. ಮುಖ್ಯಮಂತ್ರಿ ಕಾರ್ಯಕ್ರಮ ಆಯ್ತು, ದೊಡ್ಡ ಮಟ್ಟದ ಜವಾಬ್ದಾರಿಯಿಂದ ಬರಲಿ, ಇನ್ನೊಂದ್ಸಾರಿ ತಾವು ದಯವಿಟ್ಟು ಬರ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ವೇದಿಕೆಯ ಮೇಲೆ ಉಪಸ್ಥಿತರಾದಂತ ಎಲ್ಲ ಹಿರಿಯರು ನಾನು ಅಭಿನಂದನೆಯನ್ನ ಸಲ್ಲಿಸಿ ನನ್ನ ಮಾತಿಗೆ ವಿರೋಧ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.